ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಕಳೆದ 8 ದಿನಗಳಿಂದ ವಿಶೇಷ ರೀತಿಯಲ್ಲಿ ನಾಡಹಬ್ಬ ದಸರಾ ಆಚರಿಸಲಾಯಿತು. ಪರಮಾನಂದವಾಡಿ ಗ್ರಾಮದ ಮಧ್ಯದಲ್ಲಿರುವ ಬನ್ನಿ ಮರಕ್ಕೆ ಇವತ್ತು ನವರಾತ್ರಿಯ 9ನೇ ದಿನದ ನಿಮಿತ್ತ ಬೇರೆ ಗ್ರಾಮದ ಮುತೈದೆರು ಬೆಳಗ್ಗೆಯಿಂದ ಬನ್ನಿ ಮರಕ್ಕೆ ಪೂಜೆಗೈದು ಉಡಿತುಂಬಿ ಗಂಡನ ಆಯುಷ್ಯ ಆರೋಗ್ಯದ ಜೊತೆಗೆ ಎರಡು ಜನ್ಮದಲ್ಲಿ ಇದೆ ಗಂಡ ಸಿಗಲೆಂದು ಬನ್ನಿ ಮರಕ್ಕೆ ನೂಲು ಸುತ್ತಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ನೂರಾರು ಮುತೈದೆರು ಮುತೈದೆರಿಗೆ ಕುಂಕುಮ ಅರಿಶಿನ ಹಚ್ಚಿ ಉಡಿತುಂಬಿದರು. ಇಲ್ಲಿ ಇನ್ನೊಂದು ವಿಶೇಷ ಎಂದರೆ ಸಂತಾನ ಭಾಗ್ಯ ಇಲ್ಲದ ಮಹಿಳೆಯರು ಇಲ್ಲಿ ಬಂದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಹರಕೆ ಹೊತ್ತು ಉಡಿಯಲ್ಲಿ ಫಲ ಹಾಕಿಸಿಕೊಂಡರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ. ಇನ್ನು ಗ್ರಾಮದ ತೋಟದ ಶ್ರೀ ಲಕ್ಷ್ಮೀ ದೇವಸ್ಥಾನದ ಆವರಣದಲ್ಲಿ ನಾಡಹಬ್ಬ ದಸರಾ ಪ್ರಯುಕ್ತ 9 ದಿನಗಳ ಕಾಲ ಮಹಾತ್ಮರಿಂದ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮ. 9ನೇ ದಿನದಂದು 9 ಹೆಣ್ಣು ಮಕ್ಕಳಿಗೆ ಮಾತೆ ದುರ್ಗಾದೇವಿ 9 ಅವತಾರಗಳ ವೇಷಭೂಷಣ ತೋಡಿಸಿ ದೇವಿ ರೂಪದಲ್ಲಿರುವ ಮಕ್ಕಳಿಗೆ ಮುತೈದೆರಿಂದ ಪಾದಪೂಜೆ ಮಾಡಿ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮಹಿಳೆಯರು ಮಕ್ಕಳು ದೇವಿ ಭಕ್ತರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಇದು ನಮ್ಮೂರೊಳಗ ನವರಾತ್ರಿ ಪ್ರಯುಕ್ತ ನಾವು ಎಲ್ಲ ಮುತ್ತೈದರೆಲ್ಲ ಸೇರಿ ಬನ್ನಿ ಗಿಡದ ಪೂಜಾ ಮಾಡಿ ಎಲ್ಲರೂ ಉಡಿ ತುಂಬ್ತೀವಿ. ಇವತ್ತಿನ ದಿವಸ ಅಷ್ಟಮಿ ಅಂತೇಳಿ ಪ್ರತಿಯೊಬ್ಬರು 9 ಜನ ಆಗಲಿ ಅವ್ರಿಗೆ ಎಷ್ಟು ಬೇಕಾಗ್ತಲ್ಲ ಅಷ್ಟು ಮಂದಿಗೆ ಉಡಿ ತುಂಬಿ ಎಲ್ಲರೂ ಕೇಳ್ಕೊತೀವಿ ದೇವ್ರ ಹತ್ರ. ಎಷ್ಟು ವರ್ಷದಿಂದ ಈಗ ಪ್ರಕ್ರಿಯೆ ನಡೆದಿರಿ? ನಾವು ಒಂದು 5-6 ವರ್ಷದಿಂದ ಉಡಿ ತುಂಬ್ಕೊತ ಬಂದೀವಿ. ಏನೇನು ಮಾಡ್ತೀರಿ ಕಾರ್ಯಕ್ರಮ? ಬಂದು ಇಲ್ಲಿ ಪೂಜಾ ಮಾಡಿ ಬನ್ನಿ ಗಿಡಕ್ಕೆ ನೂಲ್ ಸುತ್ತೆ ಎಲ್ಲರೂ ಉಡಿ ತುಂಬಿ ಮಂಗಳಾರತಿ ಮಾಡ್ತೀವಿ. ಇಲ್ಲಿ ಉಡಿ ತುಂಬುದರಿಂದ ಏನೇನು ಲಾಭ ಆಗಿದೆ? ಮಕ್ಕಳಾಗಲ್ದವ್ರಿಗೆ ಮಕ್ಕಳಾಗ್ತವೆ, ಯಾರು ಮದುವೆ ಆಗಲ್ದವ್ರಿಗೆ ಮದುವೆ ಆಗ್ತವೆ. ವಿಶೇಷ ಇಲ್ಲಿ ಗ್ರಾಮದಾಗ ಏನು ಮತ್ತು ಕಾರ್ಯಕ್ರಮ ಇರ್ತವೆ? ಇಲ್ಲಿ ದಾಂಡಿಯಾ ಕಾರ್ಯಕ್ರಮ ಮತ್ತು ತೋಟದ ಲಕ್ಷ್ಮೀ ಗುಡಿಯೊಳಗೆ ನಿನ್ನೆ ಸಣ್ಣ ಮಕ್ಕಳಿಗೆ ಎಲ್ಲ ಅವರು ವೇಷಭೂಷಣ ಹಾಕಿ ಅಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಒಂದು ದೇವಿ ಪುರಾಣ ಎಲ್ಲ ನಡೀತದೆ. ಕೋಲಾಟ ಕಾರ್ಯಕ್ರಮ ಎಲ್ಲ ಇರ್ತದೆ. ಎಷ್ಟು ಜನ ಮಹಿಳೆಯರು ಕೂರ್ತಾರೆ? ಸುಮಾರು ಒಂದು 100-120 ವರೆಗೂ ಆಗುತ್ತೆ. 600 ಜನ ಕೂರ್ತೇವೆ. ಸುಮಾರು 500-600 ಜನ ಸುತ್ತಮುತ್ತಲು ಹಳ್ಳಿಯವರು ಎಲ್ಲರೂ ಬರ್ತಾರೆ. ತಮ್ಮ ಹೆಸರೇನ್ರಿ? ಆದರ್ಶ ಕೌಲ್ಗೋಡ್. ಯಾವ ಊರು? ಪರಮಾನಂದವಾಡಿ.